ನಮಸ್ಕಾರ ಹುಲಿಕಲ್ ನಟರಾಜ್ ಅಬ್ಷಿಯಲ್ ಯೂಟ್ಯೂಬ್ ನೋಡಿದಂಥ ಒಬ್ಬ ಅಭಿಮಾನಿ ಸರ್ ನಾನು ಹಾವು ಹಿಡಿತೀನಿ ಹಾವುಗಳನ್ನ ಸಂರಕ್ಷಣೆ ಮಾಡ್ತೇನೆ ನನಗೆ ದೈವಿ ಶಕ್ತಿ ಇದೆ ಅಂತ ಹೇಳಿ ಒಂದಿಷ್ಟು ಫೋಟೋ ಎಲ್ಲ ಕಳಿಸ್ಕೊಟ್ರು ನಾನು ಒಂದು ಕಡೆ ಖುಷಿಪಟ್ಟೆ ಹೌದು ಹಾವನ್ನು ಸಾಯಿಸಿದ ಹಾಗೆ ಜನಗಳಿಗೆ ಕೊಡ್ತಾ ಕೊಡ್ತಾಯಿದ್ರೆ ಆ ಹಾವನ್ನು ಹಿಡಿದು ಹೊರಗಡೆ ಹಾಕ್ತಾರೆ ಬೆಸ್ಟ್ ಅದು ಪ್ರಾಣಿ ದಯಾ ಸಂಘದವ್ರಿಗೂ ಕೂಡ ಇದೇ ರೀತಿ ಪರಿಸರ ರಕ್ಷಣೆ ಮಾಡೋರು ಕೂಡ ಹಾವುಗಳನ್ನ ಇಲ್ಲಿ ಹೊರಗಡೆ ಹೊರಗಡೆಕ್ಕಾಗ್ತಾರೆ ಆದರೆ ಹಾವುಗಳಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಹಾವು ನಮ್ಮ ರೈತನ ಮಿತ್ರ ಮನುಷ್ಯನ ಮಿತ್ರ ಹಾವು ನಾವು ಬದುಕಲಿಕ್ಕೆ ಸಾಧ್ಯ ಆಗೋಲ್ಲ ಯಾಕೆಂದರೆ ಅದೊಂದು ಆಹಾರ ಸರಪಳಿ ಅಂತ ರೋಗ ರುಜಿನಗಳು ಬರಬಾರ್ದು ಅಂದರೆ ಹಾವು ಆ ಕೀಟಗಳನ್ನು ತಿನ್ನುತ್ತೆ ತಿಂದು ಬದುಕುತ್ತೆ ಆಮೇಲೆ ಇನ್ನೂ ಪ್ಳಗು ಸಾಂಕ್ರಾಮಿಕ ರೋಗಗಳು ಬರಬಾರ್ದು ನನಗಿದ್ರೆ ಹಾವು ಇಲಿಯನ್ನು ತಿನ್ನುತ್ತೆ ಇಲಿ ತಿನ್ನೋದ್ರಿಂದ ಖಂಡಿತ ಅಲ್ಲಿ ಪ್ಳಗೇನು ಬರೋಲ್ಲ ಕಾಯಿಲೆಗಳು ಬರಲ್ಲ ಅಂತ ನಮಗೆ ಗೊತ್ತು ಸಹಜ ಅದಕ್ಕಾಗೇ ಹಾವಿಗೆ ಒಂದು ಉನ್ನತವಾದ ಸ್ಥಾನ ಕೊಡ್ತಿದ್ದೀವಿ ನಾಗರ ಹಾವು ಅಂತ ಹೇಳಿ ಧಾರ್ಮಿಕದ ಒಳಗಡೆ ಹೋದರೆ ನಾಗರ ಹಾವು ಹನ್ನೆರಡು ವರ್ಷ ಶಾಪ ಹಾಕುತ್ತೆ ಅಂತ ಇಲ್ಲ ಹಾವಿಗೆ ಯಾವತ್ತೂ ಹನ್ನೆರಡು ವರ್ಷ ಶಾಪ ಹಾಕುವಂಥ ಗುಣ ಇಲ್ಲ ಆವಿನ ದ್ವೇಷ ಹನ್ನೆರಡು ವರ್ಷ ಕೇಳಿದ್ವಿ ನಾವು ಇಲ್ಲ ಅದು ದ್ವೇಷ ಇರಲ್ಲ ನಿಜವಾಲು ಹುಟ್ಟಿದಾಗಲಿಂದ ಸಾಯೋವರೆಗೂ ಯಾವುದಾರ ಜೀವಿಯಲ್ಲಿ ದ್ವೇಷ ಇದೆ ಅಸೂಯೆ ಇದೆ ವಂಚನೆ ಇದೆ ಮೋಸ ಇದೆ ಅಂದರೆ ಅದು ಮನುಷ್ಯನಲ್ಲಿ ಮಾತ್ರ ಇನ್ಯಾವುದೇ ಪ್ರಾಣಿಯಲ್ಲಿಲ್ಲ ಆ ಪ್ರಾಣಿಗಳು ಮನುಷ್ಯನಿಗೆ ಸಹಾಯ ಮಾಡ್ತವೆ ವಿನಃ ಮನುಷ್ಯನಿಂದ ಯಾವುದೇ ಸವಲತ್ತುಗಳನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗಲ್ಲ ಹಾಗೆಯೇ ಅವುಗಳನ್ನು ಹೇಗೆ ಮಾಡಬೇಕು ಹಾಗೂ ನಾವು ಈಗ ಕೆಲವರು ನಾವೆಲ್ಲ ಶರಣರ ವಚನಗಳನ್ನು ಕೇಳಿದ್ದೀವಿ ಕಲ್ಲ ನಾಗರ ಕಂಡರೆ ಹಾಲ ನೆರೆಯರೆಂಬರಯ್ಯ ದಿಟದ ನಾಗರ ಕಂಡರೆ ಕೊಲ್ಲರೆಂಬರಯ್ಯ ಅಂತ ಆದರೆ ನಾಗದೋಷ ಬರುತ್ತೆ ನಾಗದೋಷ ಇದೆ ಖಂಡಿತ ಯಾವುದೇ ಕಾರಣದಿಂದಲೂ ವೈಜ್ಞಾನಿಕವಾಗಿ ನಾಗದೋಷ ಉಂಟಾಗಲಿಕ್ಕೆ ಕಾರಣ ಇಲ್ಲ ನಾಗನಿಗೆ ಅಷ್ಟು ಯೋಚನೆ ಬರಲ್ಲ ಒಳ ಮನಸ್ಸೇ ಇಲ್ಲ ಹೊರ ಕಿವಿ ಇಲ್ಲ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸಾರ್ ಇಲ್ಲಿ ಒಡೆದಾಕಿದರೆ ಅಲ್ಲೇ ಕಾಯ್ತಾ ಇರುತ್ತೆ ಅದು ಹೌದು ಯಾವ ಹಾವಿಗೆ ನೋವಾಗಿರುತ್ತೆ ಆ ಹಾವು ಆ ಜಾಗದಲ್ಲೇ ಬಂದು ನಿಂತ್ಕೊಳ್ಳುತ್ತೆ ಅದು ಆಮೇಲೆ ಹಾವಿನ ಹಾವು ಏನಪ್ಪ ಅಂತಂದರೆ ಶೀತ ಪ್ರಾಣಿ ಅದು ಬಿಸಿ ರಕ್ತ ಪ್ರಾಣಿ ಅಲ್ಲ ಅದು ಎಲ್ಲರೂ ಒಲೆಗಳು ಬಿಸಿಯಲ್ಲಿದೆ ಬಿಸಿಯ ವಾತಾವರಣ ಅಲ್ಲೇ ಹೋಗಿ ಸೇರಿಕೊಡ ಸೋ ನಮ್ಮ ಗರ್ಭಗುಡಿ ಒಳಗಡೆಗೆ ಬಂದ್ಬಿಡ್ತು ಸರ್ ಅವು ನಮ್ಮ ಒಳಗಡೆ ಇದೆ ಸರ್ ಯಾಕಲ್ಲಿ ಹೋಗುತ್ತೆ ಅಂದರೆ ಬಿಸಿಯ ವಾತಾವರಣ ಇದ್ದಾಗ ಅದು ಶೀತ ರಕ್ತ ಪ್ರಾಣಿ ಆಗಿರೋದ್ರಿಂದ ಅದು ಹಾವು ಅಲ್ಲಿ ಹೋಗುತ್ತೆ ಎರಡನೇದು ಹಾವಿಗೆ ನಾವು ಹಾಲು ಹಾಕ್ತೀವಿ ಅಂತಾರೆ ಖಂಡಿತ ಹಾಲು ಕುಡಿಯಲ್ಲ ಅದು ಯಾಕೆಂದರೆ ಅದು ಮಾಂಸಾಹಾರಿ ಪ್ರಾಣಿ ಶೀತ ಇದು ಸಸ್ಯಾಹಾರಿ ಪ್ರಾಣಿ ಅಲ್ಲ ಕ್ರಿಮಿಕೀಟಗಳನ್ನು ತಿಂದು ಬದುಕುವಂಥದ್ದು ಹಾವು ಅಕಶರುಕ ಕಶರುಕ ಅಲ್ಲ ಇದನ್ನು ನಾವೆಲ್ಲ ಯೋಚನೆ ನೋಡ್ಬೇಕು ಸೈನ್ಸ್ ಸೈಂಟಿಫಿಕ್ ಪ್ರಕಾರ ಆದರೆ ಹಾವು ನಾವೇನಾರು ಒಡೆದಾಕ್ಬಿಟ್ರೆ ಹಾವು ನಮ್ಮ ಮೇಲೆ ದ್ವೇಷ ಕರುತ್ತೆ ಖಂಡಿತ ಕಾರಲ್ಲ ನೀವು ಈಗಲೂ ನೋಡ್ಬೇಕು ಯಾರಾದ್ರೂ ಹಾವು ಒಡೆದು ಹಾಕಿದರೆ ಒಂದು ನಾಣ್ಯ ತಗೊಂಡು ಆ ನಾಲಿಗೆಗೆ ಹಾಕಿ ಸುಟ್ಟಾಕ್ಬಿಡ್ತಾರೆ ಯಾಕೆ ಸುಟ್ಟಾಕ್ತಿದ್ರು ಅಂದರೆ ಅದರ ಕರ್ಮ ಹೋಗ್ಲಿಂತ ಅಲ್ಲಿ ನಾಲಿಗೆಗೆ ಅಲ್ಲಿ ಒಂದು ರೂಪಾಯಿ ಕಾಯನ್ನು ಅವಾಗ ಹಾಕೋರು ಸುಟ್ಟಾಕ್ಬಿಟ್ರೆ ಅದು ನೋಡಿಬಿಟ್ರೆ ನಮ್ಗೆ ಅದೇ ಆಗುತ್ತೆ ಮಾನಸಿಕ ಖಿನ್ನತೆ ಬಂದ್ಬಿಡುತ್ತೆ ಅನ್ಬಿಡುತ್ತೆ ಅಂತ ಹೇಳಿ ಸುಟ್ಟಾಕ್ಬಿಡ್ತಾಯಿದ್ರು ಖಂಡಿತ ದ್ವೇಷ ಇರೋದು ಹಾವಲ್ಲ ಇಲ್ಲಿ ನಾನು ಈ ವಿಷಯಕ್ಕೆ ಬರ್ತೇನೆ ಆ ವ್ಯಕ್ತಿ ಮಾಡ್ತಾ ಇರೋದು ಕೆಲಸ ಸರಿ ಆದರೆ ಒಂದಿಷ್ಟು ಆ ವ್ಯಕ್ತಿ ಬದಲಾವಣೆ ಮಾಡಿಕೊಳ್ಬೇಕಾಗತ್ತೆ ಯಾರಾದರೂ ಅಷ್ಟೆ ಹಾವುಗಳನ್ನ ಹಿಡೀರಿ ಸುರಕ್ಷಿತವಾಗಿ ಹಲ್ಲುಗಳನ್ನ ಕೇಳ್ದಾಗೆ ಅದಕ್ಕೆ ತೊಂದರೆ ಕೊಡ್ದಾಗೆ ಫಿಸಿಕಲಿ ತೊಂದರೆ ಕೊಡ್ದಾಗೆ ಅದನ್ನು ಹೊರಗಡೆಕ್ಕಾಕಿ ಹಾವನ್ನು ಹಿಡಿಯೋದು ಭಾಳ ಸುಲಭ ಯಾಕೆ ಅಂದರೆ ನೀವೆಲ್ಲರನ್ನ ಆಗ್ರಹವಿದ್ದಾಗ ಒಂದು ಬಟ್ಟೆ ತಗೊಂಡು ಹಿಂಗೆ ಅನ್ನಿ ಬಿಸಿಯ ವಾತಾವರಣ ಬಂದರೆ ಆ ಹಾವು ಎಡೆ ಬಿಚ್ಚುತ್ತೆ ಎಡೆ ಬಿಚ್ಚಿದಾಗ ಏನಪ್ಪ ಅಂದರೆ ಆ ಹಾವಿಗೆ ನೇರವಾಗಿ ನೋಡ್ತಾ ಹಿಂದಕ್ಕೆ ಮುಂದಕ್ಕೆ ನೋಡೋಲ್ಲ ಹಿಂದ್ಗಡೆಯಿಂದ ಹೋಗಿ ಆರಾಮ್ಸೆ ಇಟ್ಕೊಂಬಿಡ್ಬೋದು ಅದು ಮುಂದಕ್ಕೆ ತನ್ನ ರಕ್ಷಣೆಗೋಸ್ಕರ ಹಿಂಗೆ ಮಾಡ್ತಾ ಇರುತ್ತೆ ಅದು ಎಡೆ ಬಿಚ್ಚಿದಾಗ ಆರಾಮ್ಸೆ ಹೋಗಿ ಇಟ್ಕೊಂಬಿಡ್ಬೋದು ಆ ಕರೆ ಬಿಟ್ಟಾಗ ಮಾತ್ರ ಪಟ್ ಅಂತ ಹೊಡೆದ್ಬಿಡುತ್ತೆ ಒಂದೇ ಕಡೆ ಕಾಣಿಸ್ತಾ ಇರುತ್ತೆ ನೀವು ನೋಡಬೇಕಾಗಿದೆ ಅಲ್ಲಿ ಎಲ್ಲಿ ಎಡಗಡೆ ಜಾಸ್ತಿ ದೃಷ್ಟಿ ಇದ್ರೆ ಬಲಗಡೆಯಿಂದ ಹೋಗಿ ಇಟ್ಕೋಬೋದು ಸುಲಭವಾಗಿ ಧೈರ್ಯ ಇರೋರು ಹಾಗಂತ ಹೇಳಿ ಇಟ್ಕೊಳೋಕೆ ಹೋಗಬೇಡಿ ಅದನ್ನು ತೊಂದರೆ ಕೊಡೋಕ್ಕೋಗ್ಬೇಡಿ ಅದು ಕೊಟ್ಟ ಆದಮೇಲೆ ಆ ಹಾವನ್ನು ನೀವೇನು ಮಾಡಿ ಅಕಸ್ಮಾತ್ ಸಿಕ್ಕಿದ್ರೆ ಸುಮ್ಮನೆ ಯಾರನ್ನ ಕರೆಸಿ ಹಾಕಿ ಆದರೆ ಈ ವ್ಯಕ್ತಿ ಬಗ್ಗೆ ನಾನು ಮಾತನಾಡೋ ಕೊಟ್ಟಿರೋದು ಏನಂತಂದರೆ ಹಾವನ್ನು ಹಿಡ್ದು ಬಾಕ್ಸ್ ಒಳಗಡೆ ಹಾಕ್ತಾರೆ ಜ್ವಾಲು ತೊಂದರೆ ಆಗುತ್ತೆ ಉಸಿರಾಟದ ತೊಂದರೆ ಆಗುತ್ತೆ ಆಮೇಲೆ ಬಾಕ್ಸ್ ಒಳಗಡೆ ಆದಾಗ ಅದು ನೋವೆಲ್ಲ ಮೂ ಇದೆಲ್ಲ ನರ್ವಸ್ ಇರುತ್ತೆ ತೊಂದರೆ ಆಗುತ್ತೆ ಆಮೇಲೆ ತುಂಬ ಉಸಿರು ಕಟ್ಟುತ್ತೆ ತುಂಬ ತೊಂದರೆ ಆಗುತ್ತೆ ನೀವು ಅಕಸ್ಮಾತ್ ಇಡಿದ್ರೆ ಮೆತ್ತಗಿರೋ ಚೀಲದಲ್ಲಿ ಆ ಹಾವನ್ನು ಹಾಕ್ಕೊಂಡು ದೂರ ತಗೊಂಡೋಗಿ ಬಿಟ್ಬಿಡಿ ಅಕಸ್ಮಾತ್ ಸಿಕ್ಕಿದ್ರೆ ಹಾವನ್ನು ಹಂಗೆ ಹಿಡ್ಕೊಂಡು ಒಂದು ದೊಡ್ಡ ಬಾಕ್ಸ್ ಬಾಕ್ಸ್ ಅಂತ ಹೇಳಿ ಬಾಕ್ಸ್ ಒಳಗಡೆಗೆ ಹಾಕ್ಬಾರ್ದು ಚೀಲದೊಳಗಡೆಗೆ ಹಾಕಿ ದೂರ ಬಿಡಿ ಹೀಗೆಲ್ಲ ಅದನ್ನು ಇಟ್ಕೊಂಡು ನಾಗರಾವ್ ಹಿಂಗೆ ಆಡಿಸೋದು ಎಡೆ ಬೀಸೋದು ಅದಕ್ಕೆ ಯಾಕ್ರೀ ತೊಂದರೆ ಕೊಡ್ತೀರಿ ನಾಗರ ಹಾವೆ ಹಾವಳು ವಿವೇ ಬಾಗಿಲ ಬಿಳದಳು ನಿನ್ನ ಯಾವೆ ಎಂಥ ಹಾಡಿದೆಯಲ್ವಾ ನಾಗರ ಹಾವೆ ನಿನ್ನನ್ನು ನಾವು ಸುರಕ್ಷಿತವನ್ನು ನೋಡ್ಕೊಳ್ಬೇಕಾಗಿದೆ ಹಾವನ್ನು ಇಡೀರಿ ತೊಂದರೆ ಕೊಟ್ಟರೆ ದೂರ ಕೊಡಿ ಸಾಯಿಸ್ಬೇಡಿ ನಾಗರಾವು ನಮ್ಮ ಮಿತ್ರ ನಾಗರಾವ್ ಯಾವತ್ತೂ ನಮ್ಮ ಶತ್ರು ಅಲ್ಲ ಎರಡು ಧಾರ್ಮಿಕವಾಗಿ ಬರ್ತೀವಿ ನಾಗರ ಹಾವಿಗೆ ದ್ವೇಷ ಇಲ್ಲ ದೋಷವೇ ಆಗಲ್ಲ ನಾಗನ ದೋಷ ಆಗತ್ತೆ ಹಿಂಗಾಗತ್ತೆ ಹಾಗಾಗತ್ತೆ ಅಂತ ಹೇಳಿ ನಮ್ಮನ್ನು ಎದುರಿಸ್ತಾರೆ ಹೆದರಿಕೊಳ್ಳೋರ್ನ ಅವಿರೋವರೆಗೂ ಎದುರಿಸೋರಿರ್ತಾರೆ ಖಂಡಿತ ಹಾಗೆಲ್ಲ ಮಾಡಬೇಡಿ ಹಾವಿನೊಂದಿಗೆ ಸರಸ ಆಡೋದು ತುಂಬ ತಪ್ಪು ಆಮೇಲೆ ಹಾವುನ ಹಲ್ಲುಗಳನ್ನ ಕಿತ್ತು ಇದೆಲ್ಲ ಮಾಡ್ತಾರೆ ಖಂಡಿತ ಮಾಡಬೇಡಿ ಹಾವಿನ ಸಂರಕ್ಷಣೆ ಮಾಡೋದ್ರ ಕಡೆ ನಾವೆಲ್ಲ ಮನ್ಸು ಮಾಡೋಣ ಹಾವನ್ನ ಸುರಕ್ಷಿತವಾಗಿರೋ ಕಡೆ ನಾವೆಲ್ಲ ಮನ್ಸು ಮಾಡೋಣ ಈ ರೀತಿ ಹಾವುಗಳನ್ನಿಟ್ಕೊಂಡು ಅದಕ್ಕೆ ತೊಂದರೆ ಕೊಟ್ಟುಕೊಂಡು ಮತ್ತೆ ಅದಕ್ಕೆ ಮಾನಸಿಕ ದೈಹಿಕ ತೊಂದರೆ ಕೊಟ್ಕೊಂಡು ಬಿಡೋದು ಬೇಡ ಹಾವು ಯಾವತ್ತೂ ಮನುಷ್ಯನಿಗೆ ತೊಂದರೆ ಕೊಡಲ್ಲ ಹಾವಿಗೆ ತೊಂದರೆ ಆಗಕ್ಕೆ ತನ್ನ ರಕ್ಷಣೆಗೋಸ್ಕರ ಅದು ಮೇಲೆ ಬೀಳುತ್ತೆ ಈ ನಿಟ್ಟಿನಲ್ಲಿ ಹಾವಿನೊಂದಿಗೆ ಸರಸ ಬಿಟ್ಟು ಬಿಟ್ಟು ವಿರಸ ಬಿಟ್ಟು ನಾವು ನಗನಗ್ತಾ ಇರೋಣ ಖುಷಿಯಾಗಿರೋಣ ನಮ್ಮೊಂದಿಗೆ ಹಾವು ನಿಮ್ಮವ ಒಲಿಕಲ್ ನಟರಾಜ್